ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅದು ಮಲ್ಲಪ್ಪ ಜೋತಾವ್ರು. ಇವತ್ತು ಒಂದಿಷ್ಟೇನೋ ತಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಬಗ್ಗೆ ಒಂದಿಷ್ಟು ಚರ್ಚೆ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನದಲ್ಲಿದ, ವಿಧಾನಸೌಧ ಎರಡನ್ನು ಇಲ್ಲಿ ಹೊಂದಿದೆ, ಜೊತೆಗೆ ಸಾಕಷ್ಟು ಗಡಿ ಜಿಲ್ಲೆಯಾಗಿದ್ದರಿಂದಾಗಿ ಚರ್ಚಾ ವಿಷಯನೂ ಹೌದು. ಅದೇ ಕಾಲಕ್ಕೆ ಕಾಲಕಾಲಕ್ಕಿದು ಕುಟುಂಬ ರಾಜಕಾರಣಕ್ಕೆ ಬಲಿಯಾಗ್ತಾ ಬಂದಿದ್ದು ಅದು. ಇದು ವಿಶೇಷವಾಗಿ ರಾಜ್ಯಕ್ಕೂ ಅಪ್ಲೈ ಆಗ್ತದೆ, ದೇಶಕ್ಕೂ ಅಪ್ಲೈ ಆಗ್ತದೆ. ಆದರೂ ಇವತ್ತು ಬೆಳಗಾವಿ ಬಗ್ಗೆ ಮಾತಾಡಬಹುದು. ಸ್ವಲ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಯಾವಾಗಲೂ ಡಾಮಿನೆಂಟ್ ಅದ ಅನ್ನೋದು ಅಷ್ಟು ಸಾಧ್ಯದ. ಯಾಕಂದರೆ ವಿ ಎಲ್ ಪಾಟೀಲ್ ಹಿಡ್ಕೊಂಡು ನಾವು ನೋಡ್ತಾ ಬಂದೀವಿ ಅಂದರೆ ವಿ ಎಲ್ ಪಾಟೀಲ್ ಅವ್ರಂತರ ಅವ್ರ ಮಕ್ಕಳು ಆ ರೀತಿ ಅವ್ರ ಮೊಮ್ಮಕ್ಕಳು ಇದೇ ರೀತಿಯಾಗಿ ಅಲ್ಲಿ ರಾಜಕಾರಣ ರಾಯಬಾಗಿ ಏರಿಯಾದಲ್ಲಿ ಏನೋ ದೇವರಾಜ ಅರಸರ ಕಾಲದಲ್ಲಿ ಒಂದು ಸ್ವಲ್ಪ ರಾಜಕೀಯ ರೈವಲರಿ ಇರುವುದರಿಂದಾಗೆ ಅಲ್ಲಿ ಎಸ್ ಸಿ ರಿಸರ್ವೇಷನ್ ಮಾಡಿ ನಮ್ಮ ವಸಂತರಾವ್ ಪಾಟೀಲ್ ಡಾಮಿನೇಷನ್ನ ಮುರಿದು ಕಾರಣೀಭೂತರಾದರು ದೇವರಾಜ ಅರಸ್ಕೊಳ್ಳೋದು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇರ್ತೀವಿ. ಅಂಥ ವಿ ಎಲ್ ಪಾಟೀಲ್ ನಂತರದಲ್ಲೇ ಅನೇಕರು ಮತ್ತೆ ಬರ್ತಾರೆ, ಬಂದಿದ್ದಾರೆ ಕುಟುಂಬ ರಾಜಕಾರಣ ಎಲ್ಲ ಕಡೆ ಅದು ಬೈಲಂಗಲ್ಲಿದ ತಂದೆ ಮಗ ಚಿವಣ್ಣ ಕೌಶಲ್ಗೆ ಅವ್ರ ನಂತರ ಮಗ ಇವತ್ತು ಬಂದಿದ್ದಾರೆ, ರಾಮದುರ್ಗ ಇರ್ಬೋದು ಪಟ್ಟಣವರು ಅವರ ಇವತ್ತಿನ ಏನು ಮೇಡಮ್ ಪಟ್ಟಣ ಅಶೋಕ್ ಪಟ್ಟಣ ತಂದೆ ತಾಯಿ ಇವರು ಯಾವ್ದವ್ರಲ್ಲಿ ನೋಡಬೇಕು ಮುಂದೆ ಏನೇನು ಬರ್ತಾರೆ. ಆದರೆ ಅವ್ರ ಮಕ್ಕಳು ಏನೇನೋ ಶುಗರ್ ಫ್ಯಾಕ್ಟ್ರಿ ಏನೋ ಮಾಡ್ತಾ ಇದ್ದಾರೆ ಮಾಡಲಿ, ಈ ಒಂದು ಕುಟುಂಬ ರಾಜಕಾರ ಒಂದೇ ಅಲ್ಲ, ಇದೇ ರೀತಿ ಅನೇಕ ಸವದತ್ತಿಯಲ್ಲೂ ಅದೇ ರೀತಿಯಾದ ಇವತ್ತಿನ ಹೊಸ ವ್ಯಕ್ತಿಯನ್ನು ಬಂದಿದ್ದಾರಲ್ಲ ಚೇಂಜ್ ಆಗ ಅಂತ ನಾವು ಅಂದ್ಕೊಳ್ಳೋ. ಇನ್ನು ಉಳಿದ ಕಡೆನೂ ರಾಯಭಾಗ ತಿಳಿದ್ವಿ, ಗೋಕಾಕದಂತೆ ಜಾರಕಿಹೊಳಿ ಕುಟುಂಬ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತದ. ಇರಲಿ, ಕುಟುಂಬ ರಾಜಕಾರಣ ಇವತ್ತು ಡಾಮಿನೆಂಟ್ ಆಗ್ಯದ ಈ ದಿಶೆಯಲ್ಲೇ. ಇವತ್ತು ಇನ್ನೊಂದು ಕುಟುಂಬ ರಾಜಕಾರಣ ಬರ್ತದೆ, ಬೆಳಗಾವಿ ಬರ್ತಾ ಇದೆ. ಇಲ್ಲಿವರೆಗೆ ವಸಂತ ರಾವ್ ಪಾಟೀಲರು ಅದರ ರಮೇಶ್ ಕತ್ತಿ ಅವರು ಅಂತಮ್ಮರು ಮಗ ಇವತ್ತು ಅವರು ಬಂದಿದ್ದಾರೆ, ನೀವು ನೋಡಿದ್ರಿ ಇಲ್ಲೇ ನಮ್ಮ ಬದಿಯ ಏನಪ್ಪ ಅಂತಂದ್ರೆ ಹುಕ್ಕೇರಿಯಲ್ಲೇ. ಇವೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಆ ಕುಟುಂಬ ರಾಜಕಾರಣ ಇವತ್ತು ರಾಜಕೀಯ ವೈರಿಗಳಾಗುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಅದರಲ್ಲಿ ಅಂಥ ಒಂದು ಪ್ರಾಬಲ್ಯವನ್ನು ಪಿಡಿಯುತ್ತಿರುವಂಥ ಒಂದಿಷ್ಟು ಬೆಳಗಾವಿ ಜಿಲ್ಲೆ ಮೇಲೆ ನಮ್ಮ ತಮ್ಮದೇ ಅಸ್ತಿತ್ವ ಮೂಡಿಸುವಂಥ ಕೆಲಸವನ್ನು ಇವತ್ತು ಒಬ್ಬ ಹೆಣ್ಣುಮಗಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ನಿಮ್ಗೆ ಗೊತ್ತದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತಿಹಾಸದ ಬಗ್ಗೆ ಸಾಕಷ್ಟು ಇನ್ನೂ ಚರ್ಚೆ ಇರ್ಬೋದು ಇದ್ದಾವ ಇಲ್ಲಂತಲ್ಲ, ಆದರೆ ಅದರ ಚರ್ಚೆ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ಈಗಿರ್ತಿರುವಂಥ ಇವರು ಯಾಕೆ ಜನರಿಂದ ಆಯ್ಕೆ ಅಂತ ಇವರೆಲ್ಲ ನಾಯಕರು. ಅದಕ್ಕೆ ಅವರ ತಪ್ಪು ಸರಿಗಳನ್ನು ಜನರ ನಿರ್ಧರಿಸಿಕೊಂಡ್ರೆ ಅರ್ಥ ಮಾಡಿಕೊಂಡು ಅವ್ರಿಗೆ ಮತ ಹಾಕಿದ್ರೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಜನರ ಒಪ್ಪಿಗೆ ಪ್ರಾಮಾಣಿಕತೆ ಮತ್ತು ಪ್ರಾಮಾಣ್ಯ ಅದ. ಹೇಗೆಂತಂದರೆ ಜನ ಒಪ್ಪಿದ ಮೇಲೆ ಏನಪ್ಪ ಅಂದರೆ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ, ಇವತ್ತು ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ, ಹಾಗೆ ಜಾರಕಿಹೊಳಿ ಕುಟುಂಬದವರು ಆಗಿದ್ದಾರೆ. ಅಂದರೆ ನಮ್ಮ ಜನ ಕುಟುಂಬ ರಾಜಕಾರಣ ಒಪ್ಕೊಂಡಿದ್ದಾರೆ. ಯಾಕಂದರೆ ಅದು ನಮ್ಮ ಇಂದಿರಾ ಗಾಂಧಿ ಅವರಿಂದ ಅಥವಾ ನೆಹರೂರಿಂದ ಬಂದಿದ್ದದ. ಈ ಎಲ್ಲ ಪಕ್ಷಗಳಲ್ಲೂ ವ್ಯಾಪಿಸಿದ್ದು, ಇದೊಂದೇ ಪಕ್ಷ ಅಂತಲ್ಲ, ಕಾಂಗ್ರೆಸ್ ಅಂತೂ ಅಲ್ಲ, ಬಿ ಜೆ ಪಿ ಅಂತಲ್ಲ, ಜೆ ಡಿ ಎಸ್ ಅಂತ ಪೂರ್ತಿ ಮಕ್ಕಳ ಅವ್ರ ತಂದೆಯ ಅವ್ರ ಮನೆ ಮಂದಿಯ ಪಕ್ಷ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದು ಕರ್ನಾಟಕದ ಗತಿ, ಆದರೆ ಆಲ್ ಓವರ್ ಇಂಡಿಯಾದಲ್ಲೂ ಇದೆ ಅದು. ಹೀಗಾಗಿ ಇವತ್ತು ನಾವೊಂದು ಹೆಚ್ಚು ಕಾನ್ಸಂಟ್ರೇಷನ್ ಮಾಡುವಂಥದ್ದು ಏನಪ್ಪ ಅಂತಂದರೆ, ಈಗಾಗಲೇ ಹೆಚ್ಚು ಕಡಿಮೆ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ರಾಜಕೀಯ ಕಬಂಧ ಭಾವಿನಲ್ಲೇ ನಮ್ಮ ಜಾರಕಿಹೊಳಿ ಸಹೋದರು ಇಟ್ಟುಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆ ಇದರಿಂದ ಉಮೇಶ್ ಕತ್ತಿ ಅವರು ಇದ್ದರು, ಅದರಿಂದ ವಿ ಎಲ್ ಪಾಟೀಲ್ ಇದ್ದರು, ಎಲ್ಲರೂ ಒಂದು ಕಾಲ ಕನಸು ಕಂಡವರು, ನಾವು ಬೆಳಗಾವಿ ಜಿಲ್ಲೆಯನ್ನು ಆಳಬೇಕು ಅಂತೀರ. ಆ ದಿಸೆಯಲ್ಲಿ ಇವರು ಕನಸು ಕಂಡವರು ಇವತ್ತು ಜಾರಕಿಹೊಳಿ ಕುಟುಂಬದವರು, ಅದರಲ್ಲೂ ಸತೀಶ್ ಮತ್ತು ನಮ್ಮ ರಮೇಶ್ ಅವರು ಇವತ್ತು ಹಂತಕ್ಕೆ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಮುಂದಿನ ಗುರಿ ಏನಪ್ಪ ಅಂದರೆ ಮುಖ್ಯಮಂತ್ರಿ ಅಂದರೆ ಆಲ್ರೆಡಿ ಚರ್ಚೆಗಳನ್ನ ನಾವು ಮಾಡಿದ್ವಿ ಆ ದಿಸೆಯಲ್ಲಿ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ಬೋದು. ಅದಕ್ಕಾಗಿ ಇವತ್ತು ಅವ್ರಿಗಿಂತಲೂ ಮುಖ್ಯವಾಗಿ ಇನ್ನೊಂದು ಶಕ್ತಿಯಾಗಿ ಬೆಳೀತಾ ಇದೆ. ಇವತ್ತು ನೋಡ್ರಿ ನಮ್ಮ ಉಮೇಶ್ ಕತ್ತಿಯವರು ಹೋದ್ಮೇಲೆ ರಮೇಶ್ ಕತ್ತಿಯವರು ಯಾಕೆ ಒಂದು ಜಿಲ್ಲಾ ಮಟ್ಟದಲ್ಲೇ ಒಂದು ಆ ರೀತಿಯ ಪ್ರಾಬಲ್ಯವನ್ನು ಪಡೀಲಿಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ಮುಂದೆ ನೋಡೋಣ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅಂತೇಳಿ. ಇನ್ನು ನಿಖಿಲ್ ಕತ್ತಿಯವರು ಯಾವ ರೀತಿಯಾಗಿ ಮೇಲೆ ಹೇಳ್ತಾರೆ ಏನ ಎಂತ ಅಂತೇಳಿ ಹೊಸ ಜನರೇಷನ್ ಬರ್ತಾ ಇದೆ. ಅದೇ ರೀತಿ ವಿ ಎಲ್ ಪಾಟೀಲಲ್ಲಿ ಹೊಸ ಪಾಟೀಲ್ ಮನೆತನದಲ್ಲೂ ಹೊಸ ಒಂದು ಶಕ್ತಿಗಳು ಬರ್ತಾ ಇದ್ದಾವೆ. ಆದರೆ ಅವರೆಲ್ಲರೂ ಜಿಲ್ಲಾ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಬೆಳೆದ ಈ ಒಂದು ನಾಯಕರಾಗಿ ಎಷ್ಟು ಮಟ್ಟಿಗೆ ಗೆದ್ದಂತ ಅನ್ನೋದು ಅಷ್ಟು ಮುಖ್ಯ ಅದ. ಯಾಕಂದರೆ ಅನೇಕ ಕುಟುಂಬ ರಾಜಕಾರಣ ನೋಡ್ತಾ ಬಂದಾಗ ಹೇಗೆ ಈ ನೆಲೆಯಲ್ಲಿ ಇವತ್ತು ನಮ್ಮ ಬೈಲಹೊಂಗಲದ ಈ ಕೌಜಲ್ಗಿ ಅವರು ಮಾಂತೇಶ್ ಕೌಜಲ್ಗಿ ಅವರು ಬೈಲಹೊಂಗಲಕ್ಕೆ ಸೀಮಿತ ಆದರು, ರಾಮದುರ್ಗ ಪಟ್ಟಣ ಅವರು ಸೀಮಿತ ಆದರು. ಆದರೆ ಜಿಲ್ಲಾ ಮಟ್ಟದಲ್ಲಿ ಎದ್ದಿದ್ದ ಕುಟುಂಬಗಳು ಭಾಳ ಕಡಿಮೆ. ವಿ ಎಲ್ ಪಾಟೀಲರು, ಉಮೇಶ್ ಕತ್ತಿ, ಅದರ ನಂತರ ಇವತ್ತು ನಮ್ಮ ರಮ್ಯ ಇವರು ಜಾರಕಿಹೊಳಿ ಕುಟುಂಬದವರು, ಮತ್ತು ಈ ಒಂದು ಹೊಸದಾಗಿ ಬೆಳೀತಿರುವಂತಹ ಒಂದು ಶಕ್ತಿಯಾಗಿ ಬೆಳೀತಿರುವಂಥ ಆರ್ಥಿಕ ಶಕ್ತಿಯೂ ಪಡ್ಕೊಂಡಿದ್ದಾರೆ.
ಮತ್ತು ಅದ್ರ ಜೊತೆಗೆ ಇವತ್ತು ಜನ ಮಾನಸದಲ್ಲಿಯೂ ಅವರು ನಿಧಾನಕ್ಕೆ ಪ್ರವೇಶ ಪಡ್ತಾ ಇದ್ದಾರೆ. ಆದರೂ ಅವ್ರು ಒಮ್ಮೆ ಗೆದ್ದಿದ್ದಾರೆ, ಒಮ್ಮೆ ಮೇಲೆ ಎತ್ತಿದ್ದಾರೆ ಅಂತಲ್ಲ, ಸೋಲು ಗಿರು ಎರಡೂ ಇದ್ದಾವೆ. ಅದ್ರ ಸುತ್ತ ಅವರು ಒಪ್ಪಿಕೊಳ್ತಾರೆ, ಅದನ್ನು ಹೋದಲ್ಲೆಲ್ಲ ಹೇಳ್ತಾ ಇರ್ತಾರೆ. ಅದೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅವರೀಗ ತಮ್ಮ ಮಗನನ್ನು ರಾಜಕೀಯದಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ತಮ್ಮ ನಂತರದಲ್ಲೇ ಅನ್ನುವಂಥದ್ದು. ತಮ್ಮ ತಮ್ಮನಿಗಾರೆ ಒಬ್ಬ ಏನಪ್ಪ ಅಂತಂದ್ರೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿ ಒಂದು ಹಂತದವರೆಗೆ ಇವತ್ತು ನಾನು ನಿಮ್ಮೊಂದಿಗೆ ಸ್ಪರ್ಧಿಸಬಲ್ಲೆ ಅನ್ನುವಂಥ ಸಂದೇಶವನ್ನು ಜಾರಕಿಹೊಳಿ ಸಹೋದರಿಗೆ ಕೊಟ್ಟಿದ್ದಾರೆ. ಅದೇ ಕಾರಣ ಜಾರಕಿಹೊಳಿ ಸಹೋದರ ಮಾಡುತ್ತಿರುವಂಥ ರಾಜಕೀಯ ಒಂದು ಟಾಂಗ್ಗಳು ಪಟ್ಟುಗಳು ಇವರೆಲ್ಲೂ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ವಿರೋಧ ಮಾಡ್ತಾನೆ, ಇನ್ನೊಂದು ಕಡೆ ಸತೀಶ್ ಅವ್ರ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯತೆಯನ್ನು ಅನ್ನ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ತಮ್ಮ ಒಂದು ಆಗ ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಸಹಿತ ಅಷ್ಟೇ ಪ್ರವೀಣ ಇದ್ದಾರೆ, ಸತೀಶ್ ರಾಜ ಸಹಿತ ಅವರು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇವರು ಅವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ನೋಡ್ತಾ ಇದ್ದೀವಿ ನಾವೆಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮೊನ್ನೆ ನೀವು ನಡೆದ ಎಲೆಕ್ಷನ್ದಲ್ಲಿ ಗೊತ್ತದ ಶೆಟ್ಟರ್ ಅವರು ಏನಪ್ಪ ಅಂತಂದ್ರೆ ನಮ್ಮ ಜಾರಕಿಹೊಳಿ ಸಹೋದರ ಸಹಾಯ ತಗೊಂಡು ಇಲ್ಲಿ ಬೆಳಗಾವಿ ಗೆದ್ದರು. ಜೊತೆ ಅಲ್ಲಿ ನಮ್ಮ ಯಾರಪ್ಪ ಅಂತಂದ್ರೆ ಈ ಮಾಜಿ ಮುಖ್ಯಮಂತ್ರಿಯಾದಂಥ BSY ಅವರ ಸಹಾಯನೂ ಅವ್ರಿಗಿತ್ತು ಅನ್ನೋದು ಅಷ್ಟು ಸತ್ಯದ. ಲಿಂಗಾಯತರು ಪ್ಲಸ್ ಜಾರಕಿಹೊಳಿ ಸಹೋದರ ಸಹಾಯ ಇವೆರಡೂ ಕೂಡ ಅವರು MP ಆದರೂ ಬೆಳಗಾವಿ ಇದ್ದವು ಅಂತೇಳಿ ಈಗಾಗಲೇ ಪರಿಚಯ ಇದ್ದಂಥದ್ದು. ಜೊತೆಗೆ ಸತೀಶ್ ಅವ್ರ ಮಗಳು ಸಹ ಚಿಕ್ಕೋಡಿ ಭಾಗದಲ್ಲೇ ಇವತ್ತು MP ಆಗಿದ್ದಾರೆ. ಅಂದರೆ ನಾನು ಹೇಳುವ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಪಡೆಯೋದಕ್ಕೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇನ್ನಷ್ಟು ಪ್ರಾಬಲ್ಯವನ್ನು ಪಡಿಸುವಾಗೋ ಅಥವಾ ತಾವು ಎಲ್ಲೆಲ್ಲಿ ಸೋತಿದ್ದೀವಿ ಅದು ತಿಳ್ಕೊಂಡು ಇವತ್ತು ನಿಧಾನಕ್ಕೆ ಜನರನ್ನು ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಇವತ್ತು ಒಂದಿಷ್ಟು ಮಾತಾಡಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯನ್ನು ವಿಶೇಷವಾಗಿ ತಮ್ಮ ಮಗ ಎಲ್ಲೆಲ್ಲಿ ಸೋತ ಆ ಭಾಗವನ್ನು ಭೇಟಿಯಾಗಿ ಎಲ್ಲರಿಗೂ ತಮ್ಮ ಒಂದು ಆತ್ಮೀಯತೆಯನ್ನು ಪರಿಚಯ ಮಾಡಿಸ್ಕೊಳ್ತಾ ಜೊತೆಗೆ ಲಿಂಗಾಯತದಲ್ಲಿ ಇರ್ತಿರುವಂಥ ಬನಜಗಾರಿಗೂ ಆಗಿರ್ಬೋದು ಅಥವಾ ನಮ್ಮ ಪಂಚಮ ಸಾರಿ ಪಂಗಡಗಳಾಗಿರ್ಬೋದು ಇನ್ನುಳಿದ ಪಂಗಡಗಳಾಗಿರ್ಬೋದು ಇವರನ್ನೆಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ವೀರಶೈವ ಲಿಂಗಾಯತ ನೆಲೆಗಟ್ಟಲ್ಲೇ ಒಂದು ತಮ್ಮ ಆತ್ಮೀಯತೆಯನ್ನು ಅವರಲ್ಲಿ ಮೂಡಿಸುವಂಥ ಕೆಲಸವನ್ನು ಆಲ್ರೆಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಯಾ ಸಮುದಾಯ ಜನರನ್ನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳಗಿಂದೊಳಗು ಹೊರಗಿಂದೊಳಗು. ಅವರಂತೆ ಒಳಗಿಂದೊಳಗು ಹೇಳ್ತಾರೆ ಪ್ರತಿಯೊಬ್ಬರು, ನಾವು ಒಳಗೆ ನಿಮ್ಮ ಬೆನ್ನೇ ಇರ್ತೀವಿ, ನೀವು ಅಂಜಲಿಕ್ಕೆ ಹೋಗ್ಬೇಡ, ಅದು ಇಲೆಕ್ಷನ್ ಬಂದಾಗ ಗೊತ್ತಾವೆ ಎಲ್ಲಿ ಅವ್ರು ಓಟ್ ಹಾಕ್ತಾರೋ ಅನ್ನುವಂಥದ್ದು. ಇಲ್ಲಿವರೆಗೆ ಭಾಳಷ್ಟು ಜನ ಲಿಂಗಾಯತರಿಗೂ ಸಹಿತ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಅವ್ರ ರಾಜಕೀಯಕ್ಕೆ ಸಪೋರ್ಟ್ ಮಾಡಿದ್ದು ಅದು ಅವ್ರ ಸಲುವಾಗಿ ತಾವು ಮುನ್ನೆಲೆಗೆ ಬಂದು ಮಾತಾಡುವಂಥ ಸಪೋರ್ಟ್ ಮಾಡುವಂಥ ಜನರು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದರರ್ಥ ಅವ್ರ ಜೊತೆಗೆ ಅವರು ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಅವರ ಬದುಕಿನಲ್ಲೇ ತಮ್ಮದು ಬದುಕನ್ನು ಸೇರಿಸಿಕೊಳ್ಳುವಂಥ ಅವ್ರ ಜೊತೆ ಗುರುತಿಸಿಕೊಳ್ಳುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಮತ್ತು ಆರೋಪಗಳಲ್ಲಿ ಸಾಕಷ್ಟು ಇದ್ದಾವೆ, ಆರೋಪಗಳು ಮಾಡೇ ಮಾಡ್ತಾ ಇರ್ತಾರೆ. ಜಾರಕಿಹೊಳಿ ಅವ್ರ ಮೇಲೆ ಮಾಡ್ತಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಮಾಡ್ತಾರೆ. ಈಗ ನೋಡ್ರಿ ಜಾರಕಿಹೊಳಿ ಪಕ್ಕ ವಿರೋಧಿಸಿದಂಥವ್ರು ಅವರಿದ್ದಂಥವ್ರು ಇಲ್ಲದಿಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಲಕ್ಷ್ಮೀ ಅವರು ಅಂತ ಹೇಳ್ತಾರೆ. ಅದೇ ಕಾಲಕ್ಕೆ ಲಕ್ಷ್ಮೀ ಅವ್ರು ಬಂದಲ್ಲ, ಇನ್ನುಳಿದವರು ಸಪೋರ್ಟ್ಸ್ತಿಲ್ಲ ಹಂಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇ ರಾಜಕೀಯ ಅಂದ್ರೆ ಏನಪ್ಪ ಒಂದು ಇನ್ನೊಂದು ಮತ್ತು ನಾವು ಸ್ಪಷ್ಟ ತಿಳ್ಕೊಬೇಕಾಗಿದ್ದಿಲ್ಲ. ಏನಪ್ಪ ಅಂತಂದರೆ ರಾಜಕೀಯ ಅಂದರೆ ಎದುರೆ ಬದಲ ನಿಂತು ಬೆಳೆದಾಡೋಂಥದ್ದಲ್ಲ, ಒಂದು ಕಾಲಕ್ಕಿಂತ ಅದು ಯುದ್ಧ ಮಾಡೋದು ಹಾಗೆ ಹೇಗೆ ಅಂತ ಇವತ್ತು ಅದಲ್ಲ. ಇವತ್ತು ಅವ್ರ ಜೊತೆ ಇದ್ಕೊಂಡನ ಏನು ಅಂತಾರಲ್ಲ ಒಂದು ಅವರ ಇದನ್ನು ರಾಜಕೀಯ ಶಕ್ತಿಯನ್ನು ಮುಗಿಯುವಂಥ ಕೆಲಸ ಮಾಡುವಂಥವು ಇವು ರಾಜಕೀಯ ಅಂತ ಇವತ್ತು ಅನಿಸ್ಕೊಳ್ಳಿಕ್ಕಿದ್ದಾವೆ. ಆದರೆ ಅತಿ ಆಗಿಲ್ಲ ಅಂತ ಅನಿಸ್ತದೆ, ಇದು ಭಾಳ ಸುಳ್ಳು ಹೇಳುವಂಥದ್ದು ಮತ್ತೇನು ಮಾಡುವಂಥದ್ದು ಅತಿ ಆಗಿದ್ದಾವೆ. ಇಂಥ ರಾಜಕಾರಣ ಬೇಕಾ ಅಂತ ಸಾಕಷ್ಟು ನಾವು ಪ್ರಶ್ನೆ ಮಾಡಿದ್ವಿ, ಅದನ್ನು ಚರ್ಚೆನೂ ಮಾಡಿದ್ವಿ. ಆದರೆ ಅದೆಲ್ಲದರೊಳಗೆ ಹುಡುಕಬೇಕಾಗಿದೆ, ಕಸರೊಳಗೆ ರಸ ಹುಡುಕಬೇಕಾಗಿದೆ. ಅಂತಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ತಮ್ಮ ಕ್ಷೇತ್ರ ತಮ್ಮ ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅವ್ರ ಸ್ವಂತ ಕ್ಷೇತ್ರ ಅವರು ಆರಿಸಿ ಬಂದಿದ್ದು ಇವತ್ತು ಮಂತ್ರಿ ಆಗೋದಕ್ಕೂ ಅದ ಕಾರಣ ಅನ್ನೋದಷ್ಟು ಸತ್ಯದ. ಆ ಕ್ಷೇತ್ರದಲ್ಲಿ ಮೊನ್ನೆ ನಡೆದಂತಹ ಒಂದು ಇಲೆಕ್ಷನ್ದಲ್ಲೇ ಲೋಕಸಭಾ ಇಲೆಕ್ಷನ್ದಲ್ಲೇ ಅವರ ಮಗನಿಗೆ ಮತಗಳು ಭಾಳ ಕಡಿಮೆ ಬಂದಿದ್ದು ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಅಲ್ಲ. ಅದಕ್ಕಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನೇ ಆಗ್ಯೋ ತಪ್ಪುಗಳು ತಿಳ್ಕೊಳ್ಳೋಸಲವಾಗ್ಯೋ ಅಥವಾ ಅದನ್ನು ಪ್ಯಾಚರ್ ಮಾಡಿಸಲವಾಗಿ ಇವತ್ತು ತಿರುಗ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ. ಯಾಕಂದರೆ ಇವರು ಪೂರ್ಣ ಪ್ರಮಾಣದಲ್ಲಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡ್ತಾರಪ್ಪ, ವ್ಯವಸ್ಥೆ ಹೊಸ ಒಂದು ವ್ಯಾಖ್ಯಾನ ಮಾಡ್ತಾರಂತಲ್ಲ, ಆದರೆ ಇದ್ದ ವ್ಯವಸ್ಥೆಯಲ್ಲೇನ ಹೌದಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಅಂಥ ದಿಶೆಯಲ್ಲಿ ಇವರಿದ್ದಂಥ ಒಳ್ಳೆ ಜನಕ್ಕೆ ಭೇಟಿಯಾಗಿ ಅವ್ರ ಸಮಸ್ಯೆ ಕೇಳೋದು ಸಾಧ್ಯಷ್ಟು ತಮ್ಮ ಒಂದು ವ್ಯಾಪ್ತಿಯೊಳಗೆ ಅವ್ರಿಗೆ ಸಹಾಯ ಸಹಕಾರ ಮಾಡು ಇಂಥ ಕೆಲಸ ಶುರು ಮಾಡಿದರೆ ಇದು ಒಳ್ಳೆಯ ಕೆಲಸ ಅಂತ ಹೇಳಬೇಕಾಗಿದೆ. ಯಾಕಂದರೆ ಈಗ ಒಂದು ಹಂಗೆ ನ್ಯೂಸ್ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೆ ಬಂತದ್ದು ವಿಷಯ ಬಂದಾಗ ಶಾಲಾ ಕೊಠಡಿಗಳಿಗೆ ಅದರಲ್ಲೂ ಶಿಕ್ಷಣ ಸಲುವಾಗಿ ಕಾಳಜಿ ವಹಿಸಿ ಶಾಲಾ ಕೊಠಡಿ ಸಲುವಾಗಿ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಏನಪ್ಪ ಅಂದರೆ ಕೊಡುವಂಥದ್ದು ಮತ್ತೇನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವರು ಒಂದು ಸ್ಟೇಟ್ಮೆಂಟು ಕೊಡ್ತಾರೆ,
ಏನಪ್ಪ ಅಂದ್ರೆ ಮುಖ್ಯವಾಗಿ ಮೊದಲದ್ದು ನಾವು ಮೇಲ್ಮೇಲೆ ಚರ್ಚೆ ಮಾಡೋದು ಶಿಕ್ಷಣದ ಬಗ್ಗೆ. ಏನಪ್ಪ ಅಂದ್ರೆ ನಾವು ಎಲ್ಲ ಕಡೆ ಶಾಲೆಗಳನ್ನು ತೆಗಿತೀವಿ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ನೋಡಿರಲೇ. ಶಾಲೆಗಳ ಅಭಿವೃದ್ಧಿಯೇ ನನ್ನ ಗುರಿ, ಭಾಳ ಉತ್ತಮವಾದ ವಿಷಯ ಇದು. ಯಾಕಂದರೆ ಮುಖ್ಯ ಈ ರಾಜ್ಯದ ಈ ದೇಶದ ಪಾಯ ಆಗುವುದು ತಯಾರಾಗುವುದು ಎಲ್ಲಪ್ಪ ಅಂದ್ರೆ ಶಿಕ್ಷಣದಾಗ. ಅದಕ್ಕೆ ನನ್ನ ಮೊದಲನೇ ಗುರಿ ಏನಪ್ಪ ಅಂತಂದ್ರೆ ಈ ಒಂದು ಶಾಲೆಗಳನ್ನು ಶುರು ಮಾಡೋದು. ಅದಕ್ಕೆ ನಾನು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶಾಲೆಗೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಅಥವಾ ಶಿಕ್ಷಕರ ನೇಮಕ ಮಾಡಲು ಈಗಾಗಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಎಷ್ಟು ಅತಿಥಿ ಉಪನ್ಯಾಸ ಇದು ಶಿಕ್ಷಕರು ಬೇಕಾದಾರ ಅವರನ್ನು ತಗೊಳ್ರಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಇದು ಮೆಚ್ಚುವಂಥ ವಿಷಯ ಅಂತ. ಯಾಕಂದರೆ ಮುಖ್ಯವಾಗಿ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಇವತ್ತು ಕಲಿಸುವಂಥ ಶಿಕ್ಷಕರು ಬೇಕಾಗಿದ್ದಾರೆ, ಅತಿಥಿ ಶಿಕ್ಷಕ ತಗೊಳ್ರಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ನ ಲಿಮಿಟೇಷನ್ ಅಂತ ಅವ್ರಿಗೆ, ಇದನ್ನು ನಾವು ಒಪ್ಕೊಳ್ತೀವಿ. ಆದ್ರೆ ಇದನ್ನು ಇನ್ನಷ್ಟು ಫೋರ್ಸ್ ಮಾಡಿ ತಮ್ಮ ನಾಯಕರ ಮೇಲೆ, ನಮ್ಮ ಸಿದ್ದರಾಮಯ್ಯರ ಮೇಲೆ ಆಗಿರ್ಬೋದು ಅಥವಾ ಡಿ ಕೆ ಶಿ ಅವ್ರ ಮೇಲೆ ಆಗಿರ್ಬೋದು, ಅವ್ರ ಮೇಲೆ ಒತ್ತಡ ತಂದೆ ಆದಷ್ಟು ಪರ್ಮನೆಂಟ್ ಟೀಚರ್ಗಳು ನೇಮಿಸುವಂಥದ್ದು. ಮತ್ತು ಇನ್ನೂ ಮ್ಯಾಕ್ಸಿಮಮ್ ಶಾಲೆಗಳು 30 ವಿದ್ಯಾರ್ಥಿಗಳೇ ಒಬ್ಬ ಶಿಕ್ಷಕರು ಅಂತ ತಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು, ತಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಈ ಕೆಲಸಕ್ಕೂ ಅವರ ಡಿಪಾಯಿಟ್ ಇನ್ನೂ ಭಾಳ ಬೆಸ್ಟ್ ಆಗ್ತದಂತ ಮಾಡಲಿಕ್ಕೆ ಇದ್ದಾರೆ. ಇದನ್ನು ಸಪೋರ್ಟ್ ಮಾಡೋಣ, ಜೊತೆಗೆ ಇದನ್ನು ಮಾಡುವಂಥದ್ದು ಭಾಳ ಅವಶ್ಯಕ ಶಿಕ್ಷಣದ ಕ್ಷೇತ್ರದಲ್ಲಿ. ಅವರ ಗುರಿ ಏನಪ್ಪ ಅಂದರೆ ಶಿಕ್ಷಣ ಕಾಯ್ದೆ ಅದನ್ನು ಹೇಗೆ ಸೂಚಿಸಿದ್ದೇನೆ ಅಂತ ಮಾತಾಡಿದ್ದಾರೆ. ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಸೇರಿದಂತೆ ಎಲ್ಲ ಸಮುದಾಯಗಳ ಏಳಿಗೆಗೆ ಹಗಲಿಡು ಶ್ರಮಿಸಲು ಬದ್ಧರಾಗಿದ್ದೇನೆ, ಮರಾಠಿ ಶಾಲೆಗಳ ಅಭಿವೃದ್ಧಿಗೂ ಬದ್ಧರಾಗಿದ್ದೇನೆ. ಇದು ಒಂದು ರೀತಿಯಿಂದ ಒಪ್ಪುವಂಥ ವಿಷಯ ಅಥವಾ ಇದು ಅಷ್ಟೇ ಮುಖ್ಯವಾದಂಥ ವಿಷಯ. ಯಾಕಪ್ಪ ಅಂತಂದರೆ ಗ್ರಾಮ ಎದ್ದು ನಿಂತಿರೋಣ ಈ ದೇಶಕ್ಕೆ ಭವಿಷ್ಯ ಅನ್ನುವಂಥ. ಯಾಕಂದರೆ ನಮ್ಮ ಶಕ್ತಿ ಇರೋದು ಗ್ರಾಮಗಳಲ್ಲೆಲ್ಲ, ಯಾಕಂದರೆ ಗ್ರಾಮಗಳು ನಮ್ಗೆ ಅನ್ನ ಹಾಕುವಂಥ ಕೇಂದ್ರಗಳು ಹೌದು. ಜೊತೆಗೆ ಕೃಷಿಯನ್ನು ಲಾಭದಾಯಕ ಉದ್ಯೋಗವನ್ನು ಮಾಡಬೇಕಾಗಿದೆ. ಇವತ್ತು ಆ ದಿಶೆಯಲ್ಲಿ ಇವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ಬೇಕಾಗಿದೆ. ಯಾಕಂದರೆ ಈಗಾಗಲೇ ಮೋದಿಯವರು ನಿಮಗೆ ಗೊತ್ತದ ನಮ್ಗೆ 3 ಕಾಲೆ ಕಾನೂನು ತಂದ ಇಲ್ಲಿ ಈ ಒಂದು ಕಂಪ್ನಿಗಳಿಗೇ ಈ ಕೃಷಿ ರಂಗವನ್ನು ಹಾಕಿಬಿಡುವಂಥ ಪ್ರಯತ್ನ ನಡೆಸಿದ್ರು, ಅವರು ನುಗ್ಗಿಸಿಬಿಡೋಕೊಂದು ಪ್ರಯತ್ನ ಮಾಡಿದರು. ಆದರೆ ಸ್ವತಃ ರೈತರು ತಾವು ಸ್ವತಃ ಬಿಡದಾಡೆ ಒಂದು ವರ್ಷದಾಗ ಹೋರಾಟ ಮಾಡಿ ಹರಿಯಾಣ ಮತ್ತು ಏನಪ್ಪ ಅಂತಂದ್ರೆ ಈ ನಮ್ಮ ಪಂಜಾಬದ ರೈತರು ದೆಹಲಿಗೆ ಹೋರಾಟ ಮಾಡಲಿಕ್ಕೆ ವರ್ಷತನ ಹೋರಾಟ ಮಾಡಿ 600 ಜನರು ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ತಡೆದಿದ್ದರು. ಇದು ಸಹಿತ ಇಲ್ಲಿ ನೆನಪಿಸ್ಬೇಕಾಗ್ತದಂತ. ಈ ರೈತರ ತೀವ್ರತರವಾದ ಹೋರಾಟದಿಂದಾಗಿ ಆ 3 ಕಾಲೆ ಕಾನೂನು ಹೊರಳಬಾರ್ದು ಅನ್ನೋದು ನಾವು ನೋಡಿದ್ದೀವಿ. ಆ ದಿಶೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ತನ್ನದಂತ ಕರ್ತವ್ಯಗಳಿದ್ದಾವೆ. ಅದನ್ನು ತೆಗೆದಾಕಿ 3 ಕಾಲೆ ಕಾನೂನು ಹೊಗೆ ತೆಗೆದಾಕಿ ಜೊತೆಗೆ MSP ಸಪೋರ್ಟಿಂಗ್ ಪ್ರೈಸ್ ಇದನ್ನು ಮಾಡಿಸೋ ದಿಶೆಯಲ್ಲೇ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾ ಇದ್ದಾರೆ ಇವತ್ತು ರೈತರ ಪ್ರಶ್ನೆ ಅದ. ಅವ್ರಿಗೂ ಅದ, ಜೊತೆಗೆ ಸದ್ಯ ಜರಗಿಳಿಯವ್ರಿಗೂ ಅದ. ಯಾಕೆಂತಂದರೆ ಇವತ್ತು ರೈತ ಉಳಿಬೇಕಾದ್ರೆ ಅವ್ನು ಮಾರ್ಕೆಟ್ ಬೇಕು, ಅವು ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗಬೇಕು, ಸಿಕ್ಕಾಗ ಅವು ಬೆಳೆದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದು ಅತ್ಯಂತ ಪ್ರಾಥಮಿಕ ಸತ್ಯ. ಇದನ್ನು ಯಾವ ದಿಶೆಯಲ್ಲಿ ಲಕ್ಷ್ಮೀಬಾಯಿ ಅವ್ರು ಮಾಡ್ತಾಯಿದ್ದಾರೆ, ಜೊತೆಗೆ ಸತೀಶ್ ಅವ್ರು ಮಾಡ್ತಾಯಿದ್ದಾರೆ ಅನ್ನೋದು. ಈಗ ನಾವು ಹೆಚ್ಚು ಸತೀಶ್ ಅವ್ರ ಮೇಲೆ ಟ್ರಸ್ಟ್ ಕೊಡೋಕೆಂದ್ರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಇದನ್ನು ಟ್ರಸ್ಟ್ ಆಗಿ ಕೊಡ್ತಾ ಇದ್ದೀವಿ ಅಂದರೆ ಜಿಲ್ಲೆಯಲ್ಲಿ ಒಂದು ವಿರೋಧ ಪಕ್ಷ ಬೆಳೀಲಿ ಅಂತೇಳಿ. ಕುಟುಂಬ ಇಲ್ಲ ಅಲ್ಲ, ಏನು ಪ್ರಶ್ನೆ ಇಲ್ಲ, ಇನ್ನು ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಕುಟುಂಬ ರಾಜಕಾರಣ ಮಾಡಬಾರ್ದ್ರೆ ಈ ಮಾಡಬಾರ್ದ್ರೆ ಅಲ್ಲ, ಅದರ ಬಂದಿದ್ದಾರೆ ಜನ ಒಪ್ಪಿದ್ದಾರೆ ಮುಗಿದೋಗ್ಬಿಡ್ತು, ಬಾರಾಕೊಂಡು ಮಾಪಲ್ಲೇ ಅದ್ರ ಬಗ್ಗೆ ಚರ್ಚೆ ವಿಮರ್ಶೆ ಬೇಡ. ಆದರೆ ಮುಖ್ಯ ಅಂದರೆ ಈ ಜನ ಒಪ್ಪಿದಂಥ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ವಿರೋಧ ಪಕ್ಷ ಆಗಿ ಜಾರಕಿಹೊಳಿ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಯಾವುದೋ ರೂಪದಿರಲಿಲ್ಲ. ಅದು BJP ಅಲ್ಲಿದ್ದರೂ ಆಡಳಿತಿಗಿರ್ತಾರೆ, ಕಾಂಗ್ರೆಸ್ನಲ್ಲಿದ್ದರೂ ಆಡಳಿತಿಗಿರ್ತಾರೆ. ಯಾಕಂದರೆ ಒಬ್ರು ಕಾಂಗ್ರೆಸ್ ಒಬ್ರು BJP ಹೇಳೋದು ಬಿಟ್ಟಿದ್ದಾರೆ ಅವರು, ಹೇಗೆ ಒಬ್ಬರು ಅವ್ರು ಬಂದೇ ಬರ್ತಾರೆ. ಅದಕ್ಕೆ ಅವರು ಆಡಳಿತ ರೂಪದಲ್ಲಿದ್ದಾರೆ, ವಿರೋಧ ಪಕ್ಷ ಬೇಕಾಗ್ತದೆ ಒಂದು. ಆದರೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಿಬೇಕಾಗ್ಯದ ಮತ್ತು ಅವ್ರಿಗೆ ಅನಿವಾರ್ಯ ಅಲ್ಲ. ಬೆಳಗಾವಿ ಜಿಲ್ಲೆಯ ರಾಜಕಾರಣ ಈಗ ಮಾಡಬೇಕಾಗಿತ್ತಪ್ಪ ಅಂದರೆ ಬೆಳಿಬೇಕಾಗಿತ್ತಂದರೆ ಒಂದು ಜಾರಕಿಹೊಳಿ ಸಹೋದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ವಿರೋಧ ಮಾಡಬೇಕು. ವಿರೋಧ ಮಾಡೋದ್ರೆ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇವತ್ತು ಅವ್ರ ಕಬಂಧ ಭಾವು ಜಿಲ್ಲೆ ತುಂಬ ಎಷ್ಟು ವ್ಯಾಪಿಸಿದಪ್ಪ ಅಂದರೆ ಅವ್ರ ವಿರೋಧವಾಗಿ ಯಾವ ರಾಜಕಾರಣಿನೂ ಎದ್ದು ನಿಲ್ಲುವಂಥ ಮಾತಾಡೋದ ಸ್ಥಿತಿಗಳು ಇಲ್ಲ. ಅದಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅದನ್ನೇ ಈ ಕೆಲಸ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಸತೀಶ್ ಅವ್ರ ಜೊತೆ ಗೆಳೆತನ ಮಾಡಿಕೊಂಡು ಅಥವಾ ಅಣ್ಣ ತಮ್ಮ ತಂಗಿಯ ಸಹೋದರ ಸಂಬಂಧನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ತಮ್ಮ ರಾಜಕೀಯ ವಿರೋಧ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದು ಅವ್ರ ಚಾಣಾಕ್ಷ ಥರ ಆ ಮಾತು ಬೇರೆ. ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ನಾಯಕ ಪ್ಯೂರ್ ನಾಯಕಿ ಬೀಳಬೇಕಾಗಿತ್ತು ಅಂದರೆ ಮುಖ್ಯ ಮಾಡಬೇಕಾಗಿತ್ತು ಶಿಕ್ಷಣ ಅಂತ ಹೇಳಿದರು ಅವರು.
ಅಂದರೆ ಬರ ಅಷ್ಟೇ ಮುಗಿಲಿಲ್ಲ, ಒಂದು ಐದು ಕೊಟ್ಟು ಕೊಡಿಸಿದ್ರಿ, ಒಂದೆರಡು ಕೊಟ್ಟಿ ಕಳಿಸಿದ್ವಿ, ಅತಿಥಿ ಶಿಕ್ಷಕರನ್ನ ಹಾಕಿದ್ವಿ ಅಲ್ಲ. ಪರ್ಮನೆಂಟ್ ಆಗಿ ಬೆಳಗಾವಿ ಜಿಲ್ಲೆಗೆ ಎಷ್ಟು ಸ್ಕೂಲ್ಗಳಿದ್ದಾವೆ, ಮತ್ತು ಸರ್ಕಾರಿ ಸ್ಕೂಲ್ಗಳಿಗೆ ಈ ಅತಿಥಿ ಶಿಕ್ಷಕರನ್ನುಗಿದ್ರು ಎಷ್ಟು ಖಾಲಿ ಇದ್ದಾವೆ ಪೋಸ್ಟ್ಗಳು, ಅವು ಹಾಕಬೇಕು. ಜೊತೆಗೆ ಪ್ರತಿ ಹಳ್ಳಿಗೂ ಮತ್ತು ಮೂರ್ನಾಲ್ಕು ಹಳ್ಳಿ, ಪ್ರತಿ ಹಳ್ಳಿಗೆ ಪ್ರಾಥಮಿಕ ಶಾಲೆಗಳನ್ನು, ಎರಡು ಮೂರು ಹಳ್ಳಿಗಳಿಗೆ ಮಾಧ್ಯಮಿಕ ಶಾಲೆಯನ್ನು, ನಾಲ್ಕೈದಾರು ಹಳ್ಳಿಗಳಿಗೆ ಒಂದು ಪಿ ಯು ಸಿ ವರ್ಗಿ ಕಾಲೇಜನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಲೇಬೇಕಾಗಿದೆ. ಅದರಲ್ಲೂ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಆ ದೇಶದಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಲಕ್ಷ್ಮೀಬಾಯಿ ಅವರ ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ. ಜೊತೆಗೆ ಈ ಭಾಗದ ರೈತರಿಗೆ ಪ್ರತಿಯೊಂದು ಹಳ್ಳಿಗೂ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಂಥದ್ದು, ಕೆರೆಗಳನ್ನು ಸುಗಮ ಮಾಡ್ತಾಯಿದ್ದೀರಿ ಈಗ ಅಂತಲ್ಲ, ಅದು ಇನ್ನೂ ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗೂ ಕೆರೆ ನಿರ್ಮಾಣ ಆಗುವಂಥದ್ದು, ಜೊತೆಗೆ ನೀರಿನ ವ್ಯವಸ್ಥೆ ಆಗುವಂಥದ್ದು ಆಗುವಂಥ ಏನು ಮಾಡ್ತಾಯಿದ್ದೀರಿ. ಅದರ ಜೊತೆಗೆ ಈ ರೈತರಿಗೆ, ಯಾಕೆಂದರೆ ಆರ್ಥಿಕ ಬಲ ಬಂದಾಗ ಎದುರು ನಿಲ್ಲಕ್ಕೆ ಸಾಧ್ಯ ಅದ. ನಿಮ್ಮ ಬೆಳಗಾವಿ ಏರಿಯಾದಲ್ಲ ಎಲ್ಪಲ MSME ಒಳಗಾಗಿರಿ, ಸಣ್ಣ ಕೈಗಾರಿಕೆಗಳಾಗಿರಿ, ಮ್ಯಾಕ್ಸಿಮಮ್ ನಾವು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು ನೀವು, ಇಲ್ಲಂತಲ್ಲ. ಅದು ಎಷ್ಟು ಮಂದಿ ಉದ್ಯೋಗ ಕೊಡೋದು, ಯಾಕಂದರೆ ಎಷ್ಟು 3,667 ಇದರದ್ದು ಜಿಂದಾಲ್ ಫ್ಯಾಕ್ಟ್ರಿ ಭೂಮಿ ಕೊಡುವಂಥದ್ದು, ಅಷ್ಟು ಕೊಟ್ಟ ಅವ್ರು 90,000 ರೂಪಾಯಿ ಹಾಕ್ತಾರಂತ. ಆ ಕೋಟಿ ಎಲ್ಲಿ ತರ್ತಾರಪ್ಪ 90,000 ಸಾಲ ನಮ್ಮ ಬ್ಯಾಂಕ್ಗಳಿಂದ? ಅದ್ರ ಮೇಲೆ ಅಲ್ಲಿ ನಾವು 50,000 ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಮೇಲೆ. ಆದರೆ ಇದು ಬೆಳಗಾವಿ ಜಿಲ್ಲೆ ಎಷ್ಟು ಅದಾರಪ್ಪ ಇವತ್ತು ಅನ್ಎಂಪ್ಲಾಯ್ಡು? ಅದಕ್ಕಾದ್ರೆ ಎಲ್ಲ ಇವತ್ತು ಇಂಡಸ್ಟ್ರಿ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಉದ್ಯೋಗಗಳನ್ನ. ಅದಕ್ಕೆ ಇಂಡಸ್ಟ್ರಿಗೂ ಪ್ರಿಪರೇಷನ್ ಕೊಡೋ ಜೊತೆಗೆ ರೈತಗೆ ಪ್ರತಿ ಹಳ್ಳಿಗೆ ಗೋಡಾವನ್, ಪ್ರತಿ ಹಳ್ಳಿಗೆ ಗೋಡಾವನ್ ಜೊತೆಗೆ ನೀರಿನ ವ್ಯವಸ್ಥೆ ಆಗಿ ನೀರಾವರಿ ಆಯ್ತಪ್ಪ ಅಂತಂದರೆ ಸಾಕಷ್ಟು ನೀರಿನ ವ್ಯವಸ್ಥೆ ಅದು ಇಲ್ಲಂತಲ್ಲ, ಅದಕ್ಕೆ ಮಾಡುವಂಥ ಒಂದು ಛಲ ಇಲ್ಲ ನಮ್ಮ ರಾಜಕೀಯ ಛಲ ಇಲ್ಲ, ಉಳಿಲಿಕ್ಕೆ ಅದು ಸಿಕ್ಕ ಗೋಡಾವನ್ ರೆಡಿ ಆಯ್ತಪ್ಪ ಅಂತಂದ್ರೆ ಪ್ರತಿ ಹಳ್ಳಿಯಲ್ಲೂ ಏನಾಗ್ತದೆ, APMC ಆಗಿಬಿಡ್ತದೆ. ಮತ್ತು ಹಳ್ಳಿಯಲ್ಲಿ ಇರುತ್ತಿರುವಂತಹ ಏನು ಕಲಿತಂಥ ಅನ್ಎಂಪ್ಲಾಯ್ಡ್ ಜನ ಅವ್ರು ಉದ್ಯೋಗ ಸೃಷ್ಟಿ ಆಗ್ತಾವ. ಇದು ಸಿಂಪಲ್ ಆಗಿ ತಿಳಿಯುವಂಥ ವಿಷಯ. ಈ ದಿಸೆಯಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾ ಇದ್ದಾರೆ, ಇದು ಇವತ್ತಿನ ಅನಿವಾರ್ಯತೆ. ಉದ್ಯೋಗ ಸೃಷ್ಟಿ ಮಾಡೋದು, ಉದ್ಯೋಗ ಇನ್ನುಳಿದ ಯಾವುದೇ ಕ್ಷೇತ್ರ ಬೆಳೆಯಲು ಸಾಧ್ಯ ಇಲ್ಲ, ಮತ್ತು ಕಾರ್ಪೊರೇಟ್ಗಳು ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತಿನ ಜವಾಬ್ದಾರಿ ಇವರು ಬುದ್ಧಿವಂತರಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ನಾಲೆಜ್ ಇದೆ ಸಾಕಷ್ಟು. ಜೊತೆಗೆ ಬಲಿಷ್ಠ ರಾಜಕಾರಣಿ DKC ಅವರ ಮತ್ತು ಸಿದ್ದರಾಮಯ್ಯರ ಒಂದು ಸಹಕಾರ ಅದ. ಜೊತೆಗೆ ಸಹೋದರ ರೂಪದಲ್ಲಿ ಕಾಣುತ್ತಿರುವಂಥ ಸತೀಶ್ ಅವ್ರ ಸಹಾಯ ಇದೆ. ಇವೆಲ್ಲ ತೆಗೆದುಕೊಂಡ ಇವ್ರು ಇನ್ನೂ ಹೇಗೆ ಬೆಳಿಬಾರ್ದು ಅಂತ ಏಕಲ್ಗೆ ಎರಡು ಕೆಲಸ ಆಯಿತು. ಒಂದು ನಾಯಕಿಯಾಗಿ ಬೆಳೀತಾಳೆ ಜಿಲ್ಲೆಯಲ್ಲ, ಒಂದು ವಿರೋಧ ಪಕ್ಷವಾಗಿ ಬೆಳೀತಾಳೆ, ಮೂರನೇದಾಗಿ ಏನಾಗ್ತಾರೆ ಅವರು ಒಂದು ಈ ಭಾಗದ ಜನರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡೋಕೆ, ಅಗ್ರಿಕಲ್ಚರ್ ಮೇಲೆ ಇಟ್ಟುಕೊಂಡು ಕೃಷಿ ಆಧಾರಿತ ಉದ್ಯೋಗ ಬೆಳೆಯೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಬಳಸೋದಕ್ಕೆ? ಇದು ನಮ್ಮ ಸಣ್ಣ ಒಂದು ಸಲಹೆ. ಯಾಕಂದರೆ ಇದೆಲ್ಲ ಒಂದೊಂದು ಹನಿ ಕುಡಿದಾಗ ಹಳ್ಳ ಆಗ್ತದೆ. ಹಾಗಾಗಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ಕಡೆಯಿಂದ ಹೇಳುವಂಥ ಮಾತು ಇಷ್ಟ. ಇಲ್ಲಿವರು ರಾಜಕಾರಣಿ ಅಂದರೆ ಏನು ರೀ, ಆಯಿತು ದುಡ್ಡು ಹಂಚೋದು ಮಾಡೋದು, ವ್ಯಾಪಾರ ಮಾಡೋದು, ಆರಿಸಿ ಬರೋದು, 500,000 ಹಂಚೋದು ಆಗ್ತದೆ. ಇವತ್ತು ಜನ ನಿಧಾನಕ್ಕೆ 500,000 ಬಿಡ್ತಾ ಇದ್ದಾರೆ. ಈಗ ನಮ್ಗೆ ಗ್ಯಾರಂಟಿ ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಅವರು ಬುದ್ಧಿವಂತರಾಗಿದ್ದಾರೆ. ಗ್ಯಾರಂಟಿ ಜೊತೆ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ. ಉದ್ಯೋಗ ಸೃಷ್ಟಿಗೆ ನೀವು ಇಲ್ಲಿ ಕಾರ್ಯತತ್ಪರರಾದರೆ ಶಿಕ್ಷಣ ಉದ್ಯೋಗ ಸೃಷ್ಟಿಗೆ ಅಗ್ರಿಕಲ್ಚರ ಜೊತೆಗೆ ಎಲ್ಲರಿಗೂ ಶಿಕ್ಷಣ ಜೊತೆಗೆ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ, ಇದ್ರ ಮೇಲೆ ಆರೋಗ್ಯ, ಆರೋಗ್ಯ ಚಲೋ ನೀವು ಏನು ಮಾಡಿದಿರಿ ಇಡೀ ಜಿಲ್ಲೆ ತುಂಬ? ಇದ್ರ ಬಗ್ಗೆ ನೀವು ಯಾಕೆ ಕಾಳಜಿ ವಹಿಸಬಾರ್ದು? ಮೊದಲು ನಿಮ್ಮ ಜಿಲ್ಲೆ, ನಿಮ್ಮ ಊರು ಬೆಳಗಾವಿ ಸುತ್ತಮುತ್ತ ಅಡ್ಡಾಡ್ತಾ ಇದ್ರೆ, ಹಳ್ಳಿ ಹಳ್ಳಿ ಅಡ್ಡಾಡ್ತಾ ಇದ್ರೆ, ಈ ದಿಸೆಯಲ್ಲಿ ನೀವು ಇನ್ನಷ್ಟು ತೀವ್ರವಾದ ಕಾರ್ಯಕ್ರಮ ತೊಗೊಂಡ್ರೆ ಒಬ್ಬ ಇನ್ನೂ ಪ್ರಬಲವಾದಂತಹ ಒಬ್ಬ ನಾಯಕಿಯಾಗಿ ಬೆಳಗಾವಿ ಜಿಲ್ಲೆಗೆ ನೀವು ಅನೇಕ ಸಹಾಯ ಸಹಕಾರ ಮಾಡಬಹುದು ಅಂತೇಳಿ ಕೆಲವೊಮ್ಮೆ ನಮಗೆ ಅನ್ನಿಸ್ತದೆ. ಆ ಅನಿಸಿದ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ವಿ. ಅದೇ ರೀತಿ ಇದು ಸತೀಶ್ ಅವ್ರಿಗೂ ಅಪ್ಲೈ ಆಗ್ತದೆ, ಬಾಲಚಂದ್ರ ಅವ್ರಿಗೂ ಅಪ್ಲೈ ಆಗ್ತದೆ, ರಮೇಶ್ ಅವ್ರಿಗೂ ಅಪ್ಲೈ ಆಗ್ತದೆ, ಬೆಳಗಾವಿ ಜಿಲ್ಲೆ ಎಲ್ಲರೂ ಯಾರು ನಾಯಕರು ಇದ್ದೀರ ಅವರಿಗೆಲ್ಲ ಅಪ್ಲೈ ಆಗುವಂಥದ್ದು. ಈ ದಿಸೆಯಲ್ಲಿ ಯಾಕೆ ನೀವು ಚಿಂತನೆ ಮಾಡಬಾರ್ದು, ಇದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು? ಯಾಕೆ ನಮ್ಮ ರಾಜಕಾರಣಿ ಏನಪ್ಪ, ದುಡ್ಡು ಹಂಚೋದು, ಆರಿಸೋದು, ಬರೋದು, ರೊಕ್ಕ ಹಾಕಿ ರೊಕ್ಕ ತೆಗೆದುಕೊಂಡು ಆಗಿಬಿಟ್ಟದ ಇವತ್ತು, ಮತ್ತೇನಿಲ್ಲ. ಪಾಪ ಜನನೂ ಆದರೂ ಬಂದಷ್ಟು ಬತ್ತು ನಾವು ಬದುಕಿದ್ರೆ ಸಾಕಂತೆ ಬಂದಷ್ಟು ಇಟ್ಕೊಳ್ಳೋಂಥದ್ದಾಗ್ಯದ. ಈಗ ಅದನ್ನು ಮೀರಿ ಗ್ಯಾರಂಟಿಗೆ ಬಂದದೆ ಎಲ್ಲರೂ ಮನಸ್ಥಿತಿ ಹೆಂಗಾಗಿದೆ ಇವತ್ತು. BJP ಪ್ರಬಲ ನಾಯಕದ ಮೋದಿ ಅವರು ಅಂಥ ಪ್ರಬಲ ನಾಯಕರನ್ನು ಧಿಕ್ಕರಿಸಿದ್ದಾರೆ ನಮ್ಮ ಕನ್ನಡಿಗರ, ಅದು ಬೇರೆ ಬೇರೆ ಧಿಕ್ಕರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದು ಹೊಟ್ಟಿಗೆ ಹಿಟ್ಟಿಲ್ಲರಿ, ಬರೀ ಆಶ್ವಾಸ ಕೊಟ್ಟು ಹೋಗಿಬಿಡೋರು. ಎರಡು ಕೊಡು ಉದ್ಯೋಗ ಸೃಷ್ಟಿ ಮಾಡಿದ್ರು, ಪ್ರತಿ ಬಡವು 15 ಕೊಡ್ತು ಅಂತಂದರು, ಕಡೆಗೆ ಜುಂಗ್ಳ ಅಂದರು, ಹೀಗಾಗಿ ನಮ್ಮದು ಬಿಟ್ಟಿದ್ದಾರೆ. ಇವತ್ತು ನೀವು ಈ ದಿಸೆಯಲ್ಲಿ ಏನು ಮಾಡ್ತೀರಿ? ಸಾಧ್ಯನ ಇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರೇ, ಸತೀಶ್ ಅವರೇ, ರಮೇಶ್ ಅವರೇ, ಬಾಲಚಂದ್ರ ಅವರೇ.
ಲೈಕ್ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ ಸತ್ಯದ ಕೈಗಳಿಗೆ ವಂದನೆಗಳು.